ನಮಸ್ಕಾರ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್ ದಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನಿಂದ ಸ್ಪರ್ಧಾ ಮಿತ್ರರೇ ಈಗಾಗಲೇ ನಾನು ಎಸ್ ಡಿ ಎ ಎಫ್ ಡಿ ಎ ಪಿ ಸಿಗೆ ಸಂಬಂಧಪಟ್ಟಂತೆ ಹಲವಾರು ಆಯ್ಕೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೇನೆ ಅವೆಲ್ಲವೂ ಕೂಡ ನಮ್ಮ ಚಾನಲ್ ದೊರಕಲಿವೆ ಪಾರ್ಟ್ ಒನ್ ಆಗಿರ್ಬೋದು ಪಾರ್ಟ್ ಟು ಪಾರ್ಟ್ ತ್ರೀ ಪಾರ್ಟ್ ಫೋರ್ ಇವೆಲ್ಲವೂ ಕೂಡ ನಾನು ಡಿಸ್ಕಸ್ ಮಾಡಿದ್ದೇನೆ ಸೊ ಯಾರಾದರೂ ನೋಡಿಲ್ಲ ಅದನ್ನು ನೋಡಿ ಇವತ್ತಿನ ದಿನ ಎಸ್ ಡಿ ಎ ಮತ್ತು ಎಫ್ ಡಿಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ವಿಷಯ ವಸ್ತುವಿನೊಂದಿಗೆ ನಾನು ನಿಮ್ಮ ಜೊತೆಗೆ ಇದ್ದೇನೆ ನೋಡಿ ಸ್ಪರ್ಧಾ ಮಿತ್ರರೇ ಈ ವರ್ಣ ತಂತುಗಳು ಅಂತಕ್ಕಂಥದ್ದು ಕೆ ಎ ಎಸ್ ಆಗಿರ್ಬೋದು ಐ ಎ ಎಸ್ ಆಗಿರ್ಬೋದು ಮತ್ತು ಪಿ ಸಿ ಎಕ್ಸಾಮ್ಗಳಲ್ಲಿ ಯಥೇಚ್ಛವಾಗಿ ಈ ಒಂದು ಟಾಪಿಕ್ ಮೇಲೆ ಈ ಒಂದು ಅಂಶದ ಮೇಲೆ ಹಲವಾರು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಓಕೆ ಇವತ್ತಿನ ದಿನ ಇದ್ರ ಬಗ್ಗೆ ಕೂಲಂಕುಷವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಬನ್ನಿ ವರ್ಣತಂತುಗಳ ಬಗ್ಗೆ ನಿಮಗೆಷ್ಟು ಗೊತ್ತು ನೋಡಿ ಎಷ್ಟು ಅಂದವಾಗಿದೆಯಲ್ಲ ಅಲ್ಲ ಓಕೆ ಫಸ್ಟ್ ಮೊದಲನೇದಾಗಿ ನೋಡೋದಾದರೆ ಕ್ರೋಮೋಝೋಮ್ಸ್ ಅಂತಿದೆ ವರ್ಣ ತಂತುಗಳು ಇದಕ್ಕೆ ಕನ್ನಡದಲ್ಲಿ ಕರೀತಾರೆ ಕ್ರೋಮೋಝೋಮ್ಸನ್ನು ಕನ್ನಡದಲ್ಲಿ ವರ್ಣ ತಂತುಗಳು ಅಂತ ನಾವು ಕರಿತೀವಿ ಇಲ್ಲಿ ನೋಡಿ ವರ್ಣ ತಂತುಗಳು ವರ್ಣ ತಂತುಗಳು ಹೌದಾ ನಿಮ್ಗೆ ಕೇಳ್ತಾರೆ ಪ್ರಶ್ನೆ ವಾಟ್ ಯು ಮೀನ್ ಬೈ ಕ್ರೋಮೋಝೋಮ್ಸ್ ಡಿಫೈನ್ ಕ್ರೋಮೋಝೋಮ್ಸ್ ವಾಟ್ ಈಸ್ ಕ್ರೋಮೋಝೋಮ್ಸ್ ಓಕೆ ಇದಕ್ಕೆ ಸರಿಯಾದ ಡೆಫಿನಿಷನ್ ನಾವು ನೋಡೋದಾದರೆ ಕ್ರೋಮೋಝೋಮ್ಸ್ ಎರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ದಿಸ್ ಇಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಓಕೆ ವಿಚ್ ಕ್ಯಾರೀಸ್ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಾಮ್ ಒನ್ ಜನರೇಷನ್ ಟು ಅನದರ್ ಜನ್ರೇಷನ್ ಅಂತ ಸಿಂಪಲ್ ಡೆಫಿನಿಷನ್ ಇದೆ ಅಂದರೆ ಕನ್ನಡದಲ್ಲಿ ನೋಡೋದಾದರೆ ವರ್ಣತಂತುಗಳು ಎಂದರೆ ಒಂದು ಜೀವಿಯ ಗುಣಲಕ್ಷಣಗಳು ತನ್ನ ಮರಿ ಜೀವಿಗೆ ಅಥವಾ ಒಂದು ಜೀವಿಯ ಗುಣಲಕ್ಷಣಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆ ಮಾಡುವಂಥ ಒಂದು ಮಾಧ್ಯಮ ಇಲ್ಲಿ ವರ್ಣತಂತುಗಳಾಗಿವೆ ನೋಡಿ ಎಷ್ಟು ಅದ್ಭುತವಾಗಿದೆ ಒಂದು ಜೀವಿಯ ಗುಣಲಕ್ಷಣಗಳು ಅದರ ಒಂದು ಪೀಳಿಗೆಗೆ ವರ್ಗಾವಣೆ ಮಾಡ್ತಕ್ಕಂಥ ಕಾರ್ಯ ಯಾವ್ದು ಮಾಡ್ತದ್ರಿ ಇಲ್ಲಿ ವರ್ಣತಂತುಗಳ ಪ್ರಮುಖವಾಗಿರ್ತಕ್ಕಂಥ ಕಾರ್ಯವಾಗಿದೆ ಹಾಗಾದರೆ ಈ ವರ್ಣತಂತುಗಳನ್ನು ನಾವು ಗಮನಿಸಿದಾಗ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ ಮಾನವನನ್ನು ತೆಗೆದುಕೊಳ್ಳಿ ಮಾನವ ಮಾನವನ ಜೀವಕೋಶದಲ್ಲಿ ಕಂಡುಬರುವಂಥ ವರ್ಣತಂತುಗಳ ಸಂಖ್ಯೆ ಎಷ್ಟು ನೋಡಿ ಎಷ್ಟು ಅದ್ಭುತವಾಗಿದೆ ಮಾನವನ ಜೀವಕೋಶದಲ್ಲಿ ಕಂಡುಬರುವಂಥ ವರ್ಣತಂತುಗಳ ಸಂಖ್ಯೆ ನಾವು ಈ ರೀತಿ ಪ್ರಶ್ನೆ ಬಂದಾಗ ನಾವು ಏನು ಮಾಡ್ತೀವಿ ಫೋರ್ಟಿ ಸಿಕ್ಸ್ ಅಂತ ನಮ್ಗೆ ಗೊತ್ತಿರತಕ್ಕಂಥದ್ದು ಇಟ್ ಇಸ್ ವೆರಿ ಈಸಿ ಹೌದಾ ಫೋರ್ಟಿ ಸಿಕ್ಸ್ ನಲವತ್ತಾರು ವರ್ಣತಂತುಗಳು ಮಾನವನ ಜೀವಕೋಶದಲ್ಲಿ ಕಂಡುಬರುತ್ತವೆ ಹಾಗಾದರೆ ನಾವು ಉದಾಹರಣೆಗೆ ತೆಗೆದುಕೊಂಡಾಗ ಒಂದು ಜೀವ ಸಂಕುಲದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಪ್ರಭೇದ ಇರುತ್ತೆ ಆ ಪ್ರಭೇದವನ್ನು ಕನ್ಸಿಡರ್ ಮಾಡಿದಾಗ ಅಂದರೆ ಮಾನವ ಸಂಕುಲವನ್ನು ಅಂದರೆ ಮಾನವ ಸಂಕುಲವನ್ನು ನಾವು ಕನ್ಸಿಡರ್ ತೆಗೆದುಕೊಂಡಾಗ ಮಾನವನಲ್ಲಿ ನಿರ್ದಿಷ್ಟವಾಗಿ ಫೋರ್ಟಿ ಸಿಕ್ಸ್ ಕ್ರೋಮೋಜ್ಸ್ಗಳು ಕಂಡು ಬರ್ತವೆ ಆದರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ನೀವು ವಿಚಾರ ಮಾಡ್ಬೋದು ಒಬ್ಬ ವ್ಯಕ್ತಿಯನ್ನು ಪರಿಗಣಿಸಿದಾಗ ಅವನು ದಪ್ಪಗಾಗಿದ್ದಾನೆ ಇವನಲ್ಲಿ ಜಾಸ್ತಿ ಕ್ರೋಮೋಸೋಮ್ಸ್ ಇರ್ಬೋದು ಇನ್ನೊಬ್ಬನನ್ನು ಕಂಪೇರ್ ಮಾಡಿದಾಗ ಅವನು ಕುಳಿಕಿದ್ದಾನೆ ಚಿಕ್ಕದಾಗಿದ್ದಾನೆ ಸೊಟ್ಟಕ್ಕಿದ್ದಾನೆ ಅವನಲ್ಲಿ ಕಡಿಮೆ ಇರ್ಬೋದಲ್ಲ ನಾ ಮೂವತ್ತಿರ್ಬೋದು ಇನ್ನೊಬ್ಬನು ತುಂಬಾ ಅಗಲಿದ್ದಾನೆ ಅವನಲ್ಲಿ ನಲ್ವತ್ತೈದು ಇರ್ಬೋದು ಇನ್ನೊಬ್ಬ ಮೂರು ಕ್ವಿಂಟೋಲ್ ಅದನ್ನು ವೇಟ್ ಅಷ್ಟದು ಅವನಲ್ಲಿ ನೂರು ಇರ್ಬೋದಲ್ಲ ಯಾಕಿಲ್ಲ ವರ್ಣತಂತುಗಳು ಅಂತಕ್ಕಂಥ ವಿಚಾರಗಳಿರ್ಬೋದು ನಿಮ್ಮಲ್ಲಿ ಮನುಷ್ಯನ ಗಾತ್ರ ಮತ್ತು ಆಕಾರದ ಮೇಲೆ ವರ್ಣತಂತುಗಳು ಅವಲಂಬನೆ ಆಗಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಜೀವ ಸಂಕುಲ ಅಂತಕ್ಕಂಥ ಒಂದು ಪ್ರಭೇದವನ್ನು ತೆಗೆದುಕೊಂಡಾಗ ಅಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಜೀವಿಗಳು ಯಾವುದೇ ಒಂದು ಜೀವಿಯ ಪ್ರಭೇದ ತಗೊಳ್ಳಿ ಆ ಜೀವ ಸಂಕುಲದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ವರ್ಣತಂತುಗಳು ಹೊಂದಿರ್ತವೆ ಆ ಜೀವಿಗಳೆಲ್ಲವೂ ಕೂಡ ಓಕೆನಾ ಸೊ ಹಾಗಾದರೆ ನಾವು ಮುಂದೆ ಹೋಗೋಣ ಬನ್ನಿ ಇಲ್ಲಿದೆ ನೋಡಿ ಸೆಕೆಂಡ್ ಸೆಕೆಂಡನ್ನು ಸ್ಟ್ರಕ್ಚರ್ ಆಫ್ ಕ್ರೊಮೋಜೋಮ್ಸ್ ತುಂಬ ಇಂಪಾರ್ಟೆಂಟ್ ವರ್ಣತಂತುಗಳ ರಚನೆ ಅಂತ ನಾವು ಕರಿತೀವಿ ಕನ್ನಡದಲ್ಲಿ ವರ್ಣ ತಂತುಗಳ ರಚನೆ ಇಲ್ಲಿ ನೋಡಿ ವರ್ಣ ತಂತುಗಳ ರಚನೆ ವರ್ಣ ತಂತುಗಳ ರಚನೆ ಇಲ್ಲಿ ನೋಡಿ ವರ್ಣ ತಂತುಗಳ ರಚನೆ ಅಂತ ಕರಿತೀವಿ ವರ್ಣತಂತುಗಳ ರಚನೆ ಹೌದಾ ಸ್ಟ್ರಕ್ಚರ್ ಆಫ್ ಕ್ರೋಮೊಸೋಮ್ಸನ್ನು ಕನ್ನಡದಲ್ಲಿ ನಾವು ವರ್ಣತಂತುಗಳ ರಚನೆ ಅಂತ ನೋಡ್ತೀವಿ ಇಂಥ ವರ್ಣತಂತು ಯಾವ ರೀತಿಯಾಗಿ ರಚನೆಯಾಗಿದೆ ಅಂತಕ್ಕಂಥದನ್ನು ಕೂಲಂಕುಶವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ವರ್ಣತಂತುವಿನ ರಚನೆ ನೋಡೋದಾದರೆ ಎರಡು ಸಮಾಂತರ ಎಳೆಗಳನ್ನು ಹೊಂದಿದ್ದು ಒಂದು ಅಮೂಲ್ಯವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಬಿಂದುವಿನಿಂದ ಕೂಡಿಕೊಂಡಿರುತ್ತವೆ ಇಲ್ಲಿ ನೋಡಿ ಒಂದು ಇಲ್ಲಿ ನೋಡಿ ಎರಡು ಸಮಾನವಾಗಿರ್ತಕ್ಕಂಥ ಎಳೆಗಳನ್ನು ಹೊಂದಿರ್ತದೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬಿಂದುವಿನಿಂದ ಬಂಧಿಸಲ್ಪಟ್ಟಿರುತ್ತದೆ ಇವೆರಡೂ ಸಮಾನಾಂತರವಾಗಿರ್ತಕ್ಕಂಥ ಎಳೆಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಕ್ರೋಮ್ಯಾಟಿಡ್ಗಳು ಅಂತ ಕರಿತೀವಿ ಒಂದೇ ಒಂದು ಬಿಂದು ಅದು ವಿಶಿಷ್ಟವಾಗಿರ್ತಕ್ಕಂಥ ಬಿಂದು ಬಂದುಬಿಟ್ಟು ಸೆಂಟ್ರೋಮಿಯರ್ ಅಂತ ಕರಿತೀವಿ ನಾವು ಸೆಂಟ್ರೋಮಿಯರ್ ಈ ಸೆಂಟ್ರೋಮಿಯರ್ ಅಂತಕ್ಕಂಥ ಬಿಂದುವಿನಿಂದ ಈ ಏನಾಗಿದೆ ಅಂದರೆ ಇವೆರಡೂ ಕ್ರೋಮ್ಯಾಟಿಡ್ಗಳು ಬಂಧಿಸಲ್ಪಟ್ಟಿರುತ್ತವೆ ನೋಡಿ ಎಷ್ಟು ಅದ್ಭುತವಾಗಿದೆ ಒಂದು ವರ್ಣತಂತುವಿನ ರಚನೆಯಲ್ಲಿ ಇಂಪಾರ್ಟೆಂಟು ಎರಡು ಸಮಾಂತರ ಎಳೆಗಳು ಕ್ರೊಮ್ಯಾಟಿಡ್ ಆಗಿದ್ದರೆ ಒಂದೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಬಿಂದು ಅದು ಯಾವುದಪ್ಪ ಅಂತಂದ್ರೆ ಸೆಂಟ್ರೋಮಿಯರ್ ಯಾವ ಮಿಯರು ಸೆಂಟ್ರೋಮಿಯರ್ ಅಂತ ನಾವು ಕರಿತೀವ್ರಿ ಸೆಂಟ್ರೋಮಿಯರ್ ಇಲ್ಲಿ ನೋಡಿ ಸೆಂಟ್ರೋಮಿಯರ್ ಅಂತ ನಾವು ಕರಿತೀವಿ ಸೊ ಇವು ಎರಡೂ ಸಮಾಂತರ ಎಳೆಗಳಿಗೆ ನಾವು ಆವಾಗಲೇ ಹೇಳಿದೆ ಕ್ರೊಮ್ಯಾಟಿಡ್ಗಳು ಅಂತ ಕರಿತೀವಿ ಏನಂತ ಕರಿತೀವ್ರಿ ಕ್ರೊಮ್ಯಾಟಿಡ್ಗಳು ಅಂತ ಕರಿತೀವಿ ಕ್ರೊಮ್ಯಾಟಿಡ್ ಓಕೆನಾ ಈಗ ನೋಡಿ ನಾವು ನೆಕ್ಸ್ಟು ಇಂಥ ವರ್ಣತಂತು ಇಂಥ ವರ್ಣತಂತು ಏನಪ್ಪ ಅಂತಂದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ಹೊಂದಿದೆ ಈ ವರ್ಣತಂತು ಹ್ಯಾಂಗೆ ಆಗ್ಯದಪ್ಪ ಅಂತಂದ್ರೆ ವರ್ಣತಂತು ಕ್ರೋಮೋಝೋಮ್ಸ್ ಇದೆಯಲ್ಲ ಇದು ಪ್ರಮುಖವಾಗಿ ಡಿ ಎನ್ ಎ ಎಂಬ ಅನುವಂಶೀಯ ಘಟಕದೊಂದೇ ಗ ಗಣುವಂಶ ಒಂದು ಘಟಕದಿಂದ ಮಾಡಲ್ಪಟ್ಟಿದ್ದು ಇದರಲ್ಲಿ ಹಲವಾರು ಲಕ್ಷಾನುಘಟ್ಲೆ ಲಕ್ಷೋಪ ಲಕ್ಷ ಆಣಿಯ ಮುಖ್ಯ ಘಟಕವಾಗಿರತಕ್ಕಂಥ ಜೀನ್ಸ್ಗಳು ಕಂಡುಬರುತ್ತವೆ ನೋಡಿ ಇಂಥ ಜೀನ್ಸ್ಗಳ ಸಮುದಾಯವನ್ನು ಡಿ ಎನ್ ಎಗಳ ಸಮುದಾಯವನ್ನು ವರ್ಣತಂತುಗಳು ಅಂತ ನಾವು ಕರಿತೀವಿ ವರ್ಣತಂತುಗಳು ಭಾಳ ಇಂಪಾರ್ಟೆಂಟ್ ರೀ ಇದು ಜೀವಕೋಶದಲ್ಲಿ ನಾನು ಆವಾಗಲೇ ಹೇಳಿದೆ ಡೆಫಿನಿಷನಲ್ಲಿ ಒಂದು ಜೀವಿಯ ಗುಣಲಕ್ಷಣಗಳನ್ನು ತನ್ನ ಮರಿ ಜೀವಿಗೆ ಅಥವಾ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಕಾರ್ಯ ಈ ವರ್ಣತಂತುಗಳದ್ದಾಗಿದೆ ವರ್ಣತಂತುಗಳಾಗಿದೆ ಸರಿನಾ ಹಾಗಾದರೆ ಈ ವರ್ಣತಂತುಗಳು ಡಿ ಎನ್ ಎಂಬ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿದ್ದು ಈ ಒಂದು ವರ್ಣತಂತುವಿನಲ್ಲಿ ಲಕ್ಷೋಪಲಕ್ಷ ಅನುವಂಶೀಯ ಘಟಕವಾಗಿರ್ತಕ್ಕಂಥ ಜೀನ್ಸ್ಗಳು ಕಂಡುಬರುತ್ತವೆ ಸರಿನಾ ಹಾಗಾದರೆ ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದರೆ ಇವತ್ತಿನ ದಿನ ಇಂಥ ವರ್ಣತಂತುಗಳು ಮಾನವನಿಗೆ ಯಾವುದಕ್ಕಾಗಿ ಸಹಾಯಕಾರಿಯಾಗಿದೆ ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಸಹಜ ಹೌದಾ ಯಾವುದಕ್ಕೋಸ್ಕರ ಈ ವರ್ಣತಂತುಗಳು ಸಹಾಯಕಾರಿಯಾಗಿದೆ ಮಾನವನಲ್ಲಿ ಇಲ್ಲಿ ನೋಡಿ ನಾನು ಹೇಳ್ತಾ ಅಷ್ಟೇ ಒಂದು ಜೀವಿಯ ಗುಣಲಕ್ಷಣಗಳು ಅಂದರೆ ಫಾರ್ ಎಕ್ಸಾಂಪಲ್ ಉದಾಹರಣೆಯನ್ನು ತೆಗೆದುಕೊಂಡಾಗ ಹಿರಿಜೀವಿ ಅಂದರೆ ನಮ್ಮ ಮೇಲ್ಗಡೆ ಇರ್ತಕ್ಕಂಥ ಜೀವಿ ಹಿರಿಜೀವಿಯ ಗುಣಲಕ್ಷಣಗಳು ಮರಿಜೀವಿಗೆ ವರ್ಗಾವಣೆಗೊಳ್ಳುವುದು ಇಲ್ಲಿ ನೋಡಿ ಅದು ಯಾವುದು ರೀತಿಯಾಗಿರ್ಬೋದು ಅಂದರೆ ನಮ್ಮ ಚರ್ಮದ ರಚನೆ ಆಗಿರ್ಬೋದು ನಮ್ಮ ಮೂಗಿನ ರಚನೆ ಆಗಿರ್ಬೋದು ನಮ್ಮ ತುಟಿಯ ರಚನೆ ಆಗಿರ್ಬೋದು ಸೊ ನಮ್ಮ ಕೂದಲಿನ ರಚನೆ ಆಗಿರ್ಬೋದು ಸೊ ನಮ್ಮ ದೇಹದ ಆಕಾರದ ರಚನೆ ಆಗಿರ್ಬೋದು ಫ್ರೆಂಡ್ಸ್ ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ವರ್ಣತಂತುಗಳ ಮೇಲೆ ಡಿಪೆಂಡ್ ಆಗಿದೆ ನೋಡಿ ಎಷ್ಟು ಅದ್ಭುತವಾಗಿದೆ ಸೊ ಹಾಗಾದರೆ ಇಲ್ಲಿ ನೋಡಿ ಕೊನೆಯದಾಗಿ ಇಲ್ಲಿವರೆಗೆ ಎಫ್ ಡಿ ಎಸ್ ಡಿ ಎ ಪಿ ಸಿ ಮತ್ತು ಕೆ ಎಸ್ ಅಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದವು ಅಂತಕ್ಕಂಥದ್ದು ನೋಡಬೇಕಾಗ್ತದೆ ಈ ವರ್ಣತಂತುಗಳ ಬಗ್ಗೆ ಎಕ್ಸ್ಪ್ಲೇನ್ ಆಯಿತು ಹಾಗಾದರೆ ಮತ್ತು ವರ್ಣತಂತುಗಳ ಮೇಲೆ ಪರೀಕ್ಷೆಯಲ್ಲಿ ಯಾವ ಬಂದವ್ರಿ ಅಂತಕ್ಕಂಥ ಡೌಟ್ ಇರುತ್ತೆ ನಿಮ್ಮಲ್ಲಿ ಸಹಜವಾಗಿ ಹೌದಾ ಇಲ್ಲಿ ನೋಡಿ ವಿವಿಧ ಜೀವಿಗಳಲ್ಲಿರುವ ವರ್ಣತಂತುಗಳ ಸಂಖ್ಯೆ ನೋಡೋದಾದರೆ ಇಲ್ಲಿ ಜೀವಿ ಇದೆ ಇಲ್ಲಿ ಸಂಖ್ಯೆ ಇದೆ ಸೀರಿಯಲ್ ನಂಬರ್ ಕೂಡ ಇದೆ ಸೊ ಮೊದಲಿಗೆ ಮಾನವನನ್ನು ತೆಗೆದುಕೊಳ್ಳಿ ಮಾನವನ ಒಂದು ಜೀವಕೋಶದಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಫೋರ್ಟಿ ಸಿಕ್ಸ್ ಇದೆ ಬಂಧುಗಳೇ ನೋಡಿ ಫೋರ್ಟಿ ಸಿಕ್ಸು ನಲವತ್ತಾರು ವರ್ಣತಂತುಗಳು ಮಾನವನ ಜೀವಕೋಶದಲ್ಲಿ ಕಂಡುಬರುತ್ತವೆ ಸೊ ಹಾಗಾದರೆ ನೊಣ ಇದೆ ಎರಡನೇದು ನೊಣದಲ್ಲಿ ಕಂಡುಬರುವಂಥ ವರ್ಣತಂತುಗಳ ಸಂಖ್ಯೆ ಎಷ್ಟು ಹನ್ನೆರಡು ಕೊಟ್ಟಿದ್ದಾರೆ ನೋಡಿ ಇವೆಲ್ಲವೂ ಇಂಪಾರ್ಟೆಂಟ್ ವಿಡಿಯೋ ನೋಡುವಂಥ ಸಂದರ್ಭದಲ್ಲಿ ನೀವು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಆಮೇಲೆ ನೀವು ಪದೇ ಪದೇ ನೋಡುವಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅದನ್ನು ನೀವು ಪೋಸ್ ಮಾಡಿಬಿಟ್ಟು ಬರ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಟ್ಸ್ ಓಕೆ ಇಲ್ಲಿ ನೋಡಿ ನೊಣದಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ ಹನ್ನೆರಡು ಎಷ್ಟು ಹನ್ನೆರಡು ಇನ್ನು ಗೋರಿಲಾ ಫೋರ್ಟಿ ಎಟ್ ನಲವತ್ತೆಂಟು ವರ್ಣತಂತುಗಳನ್ನು ಹೊಂದಿದ್ದರೆ ಕುದುರೆ ಅರುವ ವರ್ಣತಂತುಗಳನ್ನು ಹೊಂದಿದೆ ನೋಡಿ ಫ್ರೆಂಡ್ಸ್ ಕುದುರೆ ಒಂದು ಜೀವಕೋಶದಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ ಎಷ್ಟು ಫಾರ್ಟಿ ಸಿಕ್ಸ್ ಇಲ್ಲಿ ನೋಡಿ ನಾಯಿ ನಾಯಿ ಎಪ್ಪತ್ತೆಂಟು ವರ್ಣತಂತುಗಳನ್ನು ಹೊಂದಿದ್ರೆ ಇಲ್ಲಿ ಸೊಳ್ಳೆ ಅಂತಕ್ಕಂಥದ್ದು ಕೇವಲ ಆರೆ ಆರು ವರ್ಣತಂತುಗಳನ್ನು ಹೊಂದಿವೆ ಇನ್ನು ಕೊನೆಯದಾಗಿ ಕಪ್ಪೆ ಇದೆ ಕಪ್ಪೆಯಲ್ಲಿ ಇಪ್ಪತ್ತಾರು ವರ್ಣತಂತುಗಳು ಕಂಡುಬರುತ್ತವೆ ತದನಂತರದಲ್ಲಿ ಈರುಳ್ಳಿ ಎಂಟು ನಂಬರ್ ಅದ ಭಾಳ ಇಂಪಾರ್ಟೆಂಟ್ ಈ ಈರುಳ್ಳಿಯಲ್ಲಿ ಕಂಡುಬರತಕ್ಕಂಥ ವರ್ಣತಂತುಗಳ ಸಂಖ್ಯೆ ಹದಿನಾರು ಸಿಕ್ಸ್ಟೀನ್ ಓಕೆ ಸೆಕ್ ನೆಕ್ಸ್ಟ್ ಬಂದುಬಿಟ್ಟು ನೈನು ಕ್ರಮ ಸಂಖ್ಯೆ ಮೂಲಂಗಿ ಇದೆ ಯಾವಂಗಿ ಮೂಲಂಗಿ ಮೂಲಂಗಿಯಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ ಏಟಿನ್ ಹದಿನೆಂಟು ವರ್ಣತಂತುಗಳು ಮೂಲಂಗಿಯ ಒಂದು ಜೀವಕೋಶದಲ್ಲಿ ಅಂದರೆ ಒಂದು ಮೂಲಂಗಿಯಲ್ಲಿ ಕಂಡು ಬರತಕ್ಕಂಥ ವರ್ಣತಂತುಗಳ ಆಗಿದೆ ಫ್ರೆಂಡ್ಸ್ ಹಾಗಾದರೆ ಕೊನೆಯದಾಗಿದೆ ಬೆಕ್ಕು ಪ್ಯಾಲಿಸ್ ಡೊಮ್ಯಾಸ್ಟಿಕಾ ಸೈಂಟಿಫಿಕ್ ನೇಮ್ ಆಫ್ ಕ್ಯಾಟ್ ಈ ಬೆಕ್ಕಿನಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ ತರ್ಟಿ ಏಟ್ ಇದೆ ಮೂವತ್ತೆಂಟು ಸರಿನಾ ಸೊ ಹಾಗಾದರೆ ಸರ್ ಇವೆಲ್ಲ ವರ್ಣತಂತುಗಳು ಒಂಚೂರು ಕನ್ಫ್ಯೂಷನ್ ಆಗ್ತಾವ್ರಿ ಸರ್ ಹೆಂಗೆ ನಾವು ನೆನಪಿಟ್ಕೋಬೇಕು ಏನಾದರೂ ಡೂ ಹ್ಯಾವ್ ಎನಿ ಕೋಡ್ಸ್ ನಿಮ್ಗೆ ಗೊತ್ತಿರಬೇಕು ಏನಾದರೂ ಇದೆ ಅಂತ ಹೇಳಿ ಸರ್ ಓಕೆ ಹೇಳ್ಕೊಡ್ತೀನಿ ಅದಕ್ಕೂ ಕೂಡ ಹೇಳ್ಕೊಡ್ತೀನಿ ಇಲ್ಲಿ ನೋಡಿ ಇಲ್ಲಿ ವಾರನಾಥ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಸೊ ಒಂದು ಪ್ರಶ್ನೆ ಬಂದಿತ್ತು ಒಂದು ಹೀಗೆ ನೋಡ್ತಾ ಇದ್ದೆ ನಾನು ಪ್ರಶ್ನೆ ತುಂಬ ಇಂಪಾರ್ಟೆಂಟು ಎಷ್ಟೋ ಜನರು ಕರೆಕ್ಟ್ ಹಾಕಿದ್ರು ಅವ್ರಿಗೆ ರಾಂಗ್ ಆಗ್ಯದ ಇನ್ನೂ ಕೆಲವೊಂದಿಷ್ಟು ಜನರು ಇದು ಸರಿ ಅಂತ ಹಾಕಿದ್ದಾರೆ ಅದು ಯಾಕಂದ್ರೆ ನಮಗೂ ಕೂಡ ಕನ್ಫ್ಯೂಷನ್ ಆಗ್ತಕ್ಕಂಥ ಒಂದು ಪ್ರಶ್ನೆ ಅದು ಬಟ್ ವಿಚಾರ ಮಾಡಬೇಕು ಓಕೆ ಸ್ವಲ್ಪ ವಿಚಾರ ಮಾಡಿ ಯಾರು ಹಾಕ್ಯಾರ ಅವ್ರು ಸಕ್ಸಸ್ ಆಗ್ಯಾರ ಆ ಒಂದು ಪ್ರಶ್ನೆಯಲ್ಲಿ ಒಂದು ಅಂಕವನ್ನು ಪಡ್ಕೊಂಡ್ರಿ ಏನು ಬಂದಿತ್ತು ಕ್ವಶನ್ ಇಲ್ಲಿ ನೋಡಿ ನೋಡಿ ಸ್ಪರ್ಧಾ ಮಿತ್ರರೇ ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಪ್ರಶ್ನೆ ಬಂದಂತ ಹೇಳ್ತಾ ಇದ್ದಲ್ಲ ಇಲ್ಲಿ ನೋಡಿ ಒಂದು ಪ್ರಶ್ನೆ ಹಿಂಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಬಂದಿರತಕ್ಕಂಥ ಹೌ ಮೆನಿ ಕ್ರೋಮೋಜೋಮ್ಸ್ ಹೌ ಮೆನಿ ಕ್ರೋಮೋಜೋಮ್ಸ್ ಹ್ಯಾವ್ ಹುಮನ್ ಸೆಲ್ ಅಂದರೆ ಹೌ ಮೆನಿ ಕ್ರೋಮೋಜೋಮ್ಸ್ ಅಂದರೆ ಮಾನವನ ಜೀವಕೋಶದಲ್ಲಿ ಎಷ್ಟು ವರ್ಣತಂತುಗಳಿವೆ ಅಂತ ಬಂದಿತ್ತು ಹೌ ಮೆನಿ ಕ್ರೋಮೋಜೋಮ್ಸ್ ಏರಿನೇ ಹುಮನ್ ಸೆಲ್ ಅಂದರೆ ಮಾನವನ ಜೀವಕೋಶದಲ್ಲಿ ಕಂಡು ಬರುವಂಥ ವರ್ಣತಂತುಗಳು ಕೇಳಿದ್ರು ಆಪ್ಷನ್ಸ್ ನೋಡಿರಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಪ್ಷನ್ಸ್ ಅಲ್ಲಿ ಟ್ವಿಸ್ಟ್ ಇದೆ ಆಪ್ಷನ್ಸ್ ಏನು ನೋಡೋದಾದರೆ ಫೋರ್ಟಿ ಸಿಕ್ಸ್ ಇತ್ತು ಆಪ್ಷನ್ಸ್ ಬಿ ಏನಿದೆ ಟ್ವೆಂಟಿ ತ್ರೀ ಇದೆ ಆಪ್ಷನ್ ಸಿ ಫೋರ್ಟಿ ಏಯ್ಟ್ ಇದೆ ಆಪ್ಷನ್ಸ್ ಡಿ ಫೋರ್ಟಿ ನೈನ್ ಇದೆ ಈ ರೀತಿ ಇತ್ತು ಗೊತ್ತಿರ್ತಕ್ಕಂಥ ತುಂಬ ಈಸಿ ಇದೆ ಸುಲಭವಾಗಿರ್ತಕ್ಕಂಥ ಸಡನ್ ಸಡನ್ ಹಾಕಿಬಿಡ್ತೀವಿ ಒಂದಿಷ್ಟು ಜನ ಫೋರ್ಟಿ ಸಿಕ್ಸ್ ಹಾಕ್ಯಾರ ವರ್ನ ತಂತುಗಳು ನಲ್ವತ್ತಾರು ಇರ್ತವೆ ಮಾನವನಲ್ಲಿ ಸೊ ನಲ್ವತ್ತಾರು ಹಾಕ್ಯಾರ ಸೊ ತದನಂತರ ಇನ್ನೂ ಕೆಲವೊಂದಿಷ್ಟು ಜನರು ಟ್ವೆಂಟಿ ತ್ರೀ ಹಾಕ್ಯಾರ ಇದು ತಪ್ಪಲ್ಲ ಮತ್ತು ರಾಂಗ್ ಅಲ್ಲದು ಅದನ್ನು ಕರೆಕ್ಟೇ ಮಾನವ ಇಪ್ಪತ್ತ್ಮೂರು ಜೊತೆ ವರ್ಣತಂತುಗಳು ಹೊಂದಿದ್ದು ಜೊತೆ ಆದರೆ ವರ್ಣತಂತುಗಳಲ್ಲವು ಇಪ್ಪತ್ತ್ಮೂರು ಜೊತೆ ವರ್ಣಗಳು ಅವು ನಲ್ವತ್ತಾರು ವರ್ಣತಂತುಗಳು ಅದು ಕರಿತೀವಿ ನಾವು ಇಪ್ಪತ್ತ್ಮೂರು ಜೊತೆ ಅದು ಕರಿತೀವಿ ಇಪ್ಪತ್ತ್ಮೂರು ಜೊತೆ ವರ್ಣತಂತುಗಳು ಜೊತೆ ಅದು ಸೊ ಅವಾಗ ನನಗೂ ಅನಿಸ್ತು ಇದನ್ನು ಕರೆಕ್ಟ್ ಅದ ಇದನ್ನು ಕರೆಕ್ಟ್ ಅದ ಸೊ ಕ್ವಶನ್ ಏನಾದರೂ ಗ್ರೇಸ್ ಆಗ್ಬೋದಾ ಅಂಕ ಕೊಡ್ಬೋದಾ ಅಂತಕ್ಕಂಥ ಒಂದು ವಿಚಾರದಲ್ಲಿದ್ದೆ ಸೊ ಅವ್ರು ಏನು ಕೊಟ್ಟರು ಗೊತ್ತಾ ಅವ್ರದ್ದೊಂದು ಕೀ ಆನ್ಸರ್ ಬಿಡುತ್ತಾರೆ ಆ ಕೀ ಆನ್ಸರಲ್ಲಿ ಫೋರ್ಟಿ ಸಿಕ್ಸ್ ಮಾಡೋದು ಆನ್ಸರ್ ಎಷ್ಟೋ ಜನ ವಿದ್ಯಾರ್ಥಿಗಳು ಟ್ವೆಂಟಿ ತ್ರೀನೂ ಹಾಕಿದ್ರು ಯಾಕಂದ್ರೆ ಓದಿರ್ತಾರೆ ಪರ್ಫೆಕ್ಟಾಗಿ ಸೊ ಆಗಿ ಹಾಕಿ ಬಂದರು ಟ್ವೆಂಟಿ ತ್ರೀನೂ ಸರಿ ಬಟ್ ಅಲ್ಲಿ ಕೇಳಿದ್ದು ಕ್ರೋಮೋಜೋಮ್ಸ್ ಅಂತ ಕೇಳೋಣ ಹೌ ಮೆನಿ ಹೌದಾ ಜೋಮ್ಸ್ ಕೇಳಿ ಫೇಸ್ ಕೇಳಿಲ್ಲ ಫೇಸ್ ಜೊತೆಗೆ ಕೇಳಿಲ್ಲ ಜೊತೆ ಅಂತ ಕೇಳಿದಾಗ ಟ್ವೆಂಟಿ ತ್ರೀ ಹಾಕಬೇಕಿತ್ತು ಅವು ಕ್ರೋಮೋಜೋಮ್ಸ್ ವರ್ಣತಂತುಗಳು ಈ ಒಂದು ವೇಯಲ್ಲಿ ಈ ಒಂದು ರೀತಿಯಲ್ಲಿ ನಾಲ್ವತ್ತಾರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಮಾಡಿಬಿಟ್ರು ಹೌದಾ ಹುಮನ್ ಹ್ಯಾವೆ ನಿಮ್ಗೆ ಗೊತ್ತಿದೆ ಹುಮನ್ ಹ್ಯಾವೆ ಟ್ವೆಂಟಿ ತ್ರೀ ಪೇಸ್ ಆಫ್ ಜೋಮ್ಸ್ ಹೌದಾ ಟ್ವೆಂಟಿ ಟೂ ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ನಂಬರ್ ಇದು ಏನಿದೆ ಇದಕ್ಕೆಲ್ಲಕ್ಕೂ ದಟ್ ಇಸ್ ಕಾಲ್ಡ್ ಅಟೋಝೋಮ್ ಅಟೋಝೋಮತ್ ಕರಿತೀವಿ ಸೊ ಒನ್ ಕ್ರೋಮೋಝೋಮನ್ನು ಏನು ಕರಿತೀವಿ ಅಂತ ಕರಿತೀವಿ ದಟ್ ಇಸ್ ಕಾಲ್ಡ್ ಆಸ್ ಸೆಕ್ಸ್ ಕ್ರೋಮೋಝೋಮ್ಸ್ ಓಕೆ ಬಟ್ ಅವ್ರು ಏನು ಮಾಡ್ತಾರೆ ಒಂದು ಚೂರು ಅಲ್ಲೇ ಟ್ವಿಸ್ಟ್ ಇರ್ತಾರೆ ಟ್ವಿಸ್ಟ್ ಆ ಟ್ವಿಸ್ಟನ್ನ ಸ್ವಲ್ಪ ವಿಚಾರ ಮಾಡಿ ನಾವು ಕರೆಕ್ಟಾಗಿ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಡ್ ಆಗ್ತೀವಿ ಅಷ್ಟೇ ಫೈನ್ ಈಗ ಒಂದು ಸಿಂಪಲ್ ಕೋಡ್ ಹೇಳ್ಕೊಡ್ತೀನಿ ಸಿಂಪಲ್ ಕೋಡ್ ಯಾರಿಗೆ ವರ್ಣತಂತುಗಳ ಬಗ್ಗೆ ಅಂದರೆ ಒಂದು ಇಲ್ಲ ಸರ್ ಒಂದು ಕೋಡ್ ಹೇಳಿಬಿಡಿ ಅದ್ರ ಮೇಲೆ ವರ್ಣ ತಂದುಕೊಂಡು ಒಂದು ಹತ್ತರಿಂದ ಹನ್ನೆರಡು ಕವರ್ ಆಗಬೇಕು ಅಥವಾ ಒಂದು ಕನಿಷ್ಠ ಒಂದು ಎಂಟರ ಕವರ್ ಆಗಬೇಕು ಅಂತ ಏನು ಕೋಡ್ ಉಡೋದ್ರಿ ಅಂತ ಕೇಳ್ಬೋದು ಬಟ್ ನಾನು ಕೋಡ್ ಹೇಳ್ತೀನಿ ಈ ಕೋಡ್ ಒಂದು ಚೂರು ಕತೆ ಲೆವೆಲಲ್ಲಿ ಅಂದರೆ ಒಂದು ಕಾನ್ಸೆಪ್ಟ್ ಒಂದು ಸ್ಟೋರಿ ಲೆವೆಲಲ್ಲಿ ನೀವು ನೆನಪಿಟ್ಕೋಬೇಕು ಅವಾಗ ಅದು ಕೋಡ್ ಪರ್ಫೆಕ್ಟ್ ಆಗ್ತದೆ ಯಾವ ರೀತಿಯಾಗಿ ಇಲ್ಲಿ ನೋಡಿ ಸೊಳ್ಳೆ ಇದೆ ಸೊಳ್ಳೆ ಮತ್ತು ನೊಣಗಳು ಸೊಳ್ಳೆ ಮತ್ತು ನೊಣಗಳು ಓಕೆ ಸೊಳ್ಳೆ ಮತ್ತು ನೊಣಗಳು ಸೊಳ್ಳೆ ಮತ್ತು ನೊಣಗಳು ಇಲ್ಲಿ ನೋಡಿ ಮೂಲಂಗಿ ಮತ್ತು ಭತ್ತಕ್ಕೆ ಮೂಲಂಗಿ ಮೂಲಂಗಿ ಮತ್ತು ಭತ್ತಕ್ಕೆ ನೋಡಿ ಸೊಳ್ಳೆ ಮತ್ತು ನೊಣಗಳು ಮೂಲಂಗಿ ಮತ್ತು ಭತ್ತಕ್ಕೆ ತುಂಬಾ ಕಾಟ ಕೊಡ್ಲಿಕ್ಕತ್ತವ ಅಥ್ವ ಒಬ್ರು ರೈತೊಬ್ಬರ ಮುಂದೆ ಹೇಳ್ತಾನೆ ಸೊಳ್ಳೆ ಮತ್ತು ಮೂಲಂಗಿ ಸಾರಿ ಸೊಳ್ಳೆ ಮತ್ತು ನೊಣಗಳು ಮೂಲಂಗಿ ಮತ್ತು ಭತ್ತಕ್ಕೆ ತುಂಬಾ ಕಾಟ ಕೊಡ್ಲಿಕ್ಕತ್ತವ ಅದಕ್ಕೆ ನಾವು ಏನು ಮಾಡಬೇಕು ಆಗ ಏನು ಮಾಡಿದ್ರಪ್ಪ ಅವ ರೈತ ಕುದುರೆ ಮ್ಯಾಗ ಅರವತ್ತ್ನಾಲ್ಕು ಕಿಲೋಮೀಟ್ರ್ ಹೋಗ್ತಾನೆ ಒಂದು ಊರಿಗೆ ಒಂದು ಸಣ್ಣ ಹಳ್ಳಿ ಹೌದಾ ಕುದುರೆ ಮ್ಯಾಗ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ ಅರವತ್ತ್ನಾಲ್ಕು ಕಿಲೋಮೀಟ್ರ್ ಅವ ಕುದುರೆ ಮೇಲೆ ಸಿಕ್ಸ್ಟಿ ಫೋರ್ ಕಿಲೋಮೀಟ್ರ್ ಹೋಗ್ತಾನೆ ಅರವತ್ನಾಲ್ಕು ಕಿಲೋಮೀಟ್ರ್ಗಳಷ್ಟು ಹೋಗಿ ಏನು ಮಾಡ್ತಾನಪ್ಪ ಅಂತಂದ್ರೆ ಚಿರಂಜೀವಿ ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ಗೊಬ್ಬರ ತರ್ತ ನೋಡಿರಿ ಚಿರಂಜೀವಿ ಮಹಾತ್ಮ ಗಾಂಧೀಜಿ ಅನ್ನುವಂಥ ಗೊಬ್ ಗೊಬ್ಬರ ರೀ ಸಿ ಎಮ್ ಜಿ ಅಂತ ಇಟ್ಟೀನಿ ಆ ಗೊಬ್ಬರ ನಂಬರ್ ಗೊತ್ತೇನು ರೀ ಏನತ್ತೇಳಿ ಇಲ್ಲಿ ನೋಡಿ ಫೋರ್ಟಿ ಏಟ್ ಫೋರ್ಟಿ ಸಿಕ್ಸ್ ಫೋರ್ಟಿ ಏಟ್ ಈ ರೀತಿ ಗೊಬ್ಬರ ನಂಬರ್ ಆದ್ರೆ ಅದು ನೋಡಿ ರೈತ ಏನು ಮಾಡ್ತಾನ ಒಬ್ಬರು ಮುಂದೆ ಹೇಳ್ತಾನೆ ಸೊಳ್ಳೆ ಮತ್ತು ನೊಣಗಳು ಮೂಲಂಗಿ ಭತ್ತಕ್ಕೆ ಭಾಳ ಕಾಟ ಕೊಡ್ಲಿಕ್ಕತ್ತವ ನಾ ಕುದ್ರಿ ಮ್ಯಾಗೆ ಅರವತ್ತ್ನಾಲ್ಕು ಕಿಲೋಮೀಟ್ರ್ ಹೋಗಿ ಚಿರಂಜೀವಿ ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ಗೊಬ್ಬರ ತಂದೀನಿ ಅದ್ರ ನಂಬರ್ ನಲ್ವತ್ತೆಂಟು ನಲ್ವತ್ತಾರು ನಲ್ವತ್ತೆಂಟದ ಓ ಹಂಗೆ ಇನ್ನೊತ್ತು ಒಬ್ರು ರೈತ ಮುಂದೆ ಹೇಳ್ತಾನೆ ಈಗ ಸ್ವಲ್ಪ ಕಡಿಮೆ ಆಗ್ಯಾವ ನೋಡಿರಿ ಆರಾಮಾವೆ ಈಗ ಭತ್ತ ಮತ್ತು ಮೂಲಂಗಿ ಚೆಂದ ಬೆಳಿಕ್ಕತ್ತವ ಹಾಗಾದರೆ ನಿಮಗೆ ನೋಡಿ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ಇಲ್ಲಿ ನೋಡಿ ಮೊದಲಿಗೆ ಸೊಳ್ಳೆ ಅಂತ ಇದೆ ಇಲ್ಲೇ ಸೈಡ್ ಬರ್ಬಿಡ್ತೀನಿ ಇಲ್ಲಿ ನೋಡಿ ಮೊದಲಿಗೆ ಸೊಳ್ಳೆ ಅಂತ ಐತಲ್ಲ ಸೊಳ್ಳೆ ಮತ್ತು ನೊಣ ಎರಡನೇ ನೊಣ ಇಲ್ಲಿ ನೋಡಿ ನೊಣ ತರ್ಡ್ ಒನ್ ಬಂದ್ಬಿಟ್ಟು ಸೊಳ್ಳೆ ಮತ್ತು ನೊಣ ಮೂಲಂಗಿ ಮತ್ತು ಬತ್ತು ಕಾಟ ಕೊಡ್ಲಕ್ಕವ ಮೂಲಂಗಿ ಮೂಲಂಗಿ ಮತ್ತು ನಾಲ್ಕನೇದು ಭತ್ತ ಭತ್ತಕ್ಕೆ ಕಾಟ ಇವೆ ಸೊ ಅದಕ್ಕೆ ಏನು ಮಾಡ್ಯಾರ ಚಿರಂಜೀವಿ ಮಹಾತ್ಮ ಗಾಂಧೀಜಿ ಅನ್ನುವಂಥದ್ದು ನೋಡಿರಿ ಚಿ ಅಂದರೆ ಚಿಂಪಾಂಜಿ ಚಿಂಪಾಂಜಿ ಅಂತ ಕರಿತೀವಿ ಓಕೆ ಚಿರಂಜೀವಿ ಮಹಾತ್ಮ ಗಾಂಧೀಜಿ ಎಂ ಅಂದರೆ ಮಾನವ ಮಾನವ ಲಾಸ್ಟಿಗೆ ಜಿ ಅದ ಅದಕ್ಕೆ ಜೆ ಅದು ತಿಳ್ಕೊರಿ ಗೋರಿಲ್ಲ ಅಂತ ನಾವು ತಿಳ್ಕೊಂಡ್ಬಿಡಬೇಕು ಗೋರಿಲ್ಲ ಗೋರಿಲ್ಲ ಅಂತ ನಾವು ಕರಿತೀವಿ ನಂಬರ್ ಇತ್ತು ಫೋರ್ಟಿ ಏಯ್ಟ್ ಫೋರ್ಟಿ ಆ ನಂಬರ್ ಏನು ಗೊಬ್ಬರ ನಂಬರ ಫೋರ್ಟಿ ಇದೆ ಫೋರ್ಟಿ ಸಿಕ್ಸ್ ಇದೆ ಫೋರ್ಟಿ ಏಯ್ಟ್ ಇದೆ ಗೊಬ್ಬರ ನಂಬರ್ ಇದು ಸರಿನಾ ಹಾಗಾದರೆ ನಿಮಗೆ ಪರ್ಫೆಕ್ಟಾಗಿ ಆರ್ರ ಮಗ್ಗಿ ಬರಬೇಕು ಸಾಕು ಆರ್ರ ಮಗ್ಗಿ ಬರ್ತದೆ ಸಾಕು ನೋಡಿರಿ ಆರು ಮಗ್ಗಿ ಬರೀರಿ ಆರೊಂದಲೆ ಆರು ಆರೆರಡಲೇ ಹನ್ನೆರಡು ಆರು ಮೂರಲೇ ಹದಿನೆಂಟು ಆರು ನಾಲ್ಕುಲೇ ಇಪ್ಪತ್ತ್ನಾಲ್ಕು ಸಾಕ ಸೊಳ್ಳೆಯಲ್ಲಿ ಕಂಡುಬರುವ ವರ್ಣತಂತುಗಳ ಸಂಖ್ಯೆ ಆರು ನೊಣದಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ ಹನ್ನೆರಡು ಮೂಲಂಗಿಯಲ್ಲಿ ಕಂಡುಬರುವಂಥ ವರ್ಣತಂತುಗಳ ಸಂಖ್ಯೆ ಹದಿನೆಂಟಾದರೆ ಭತ್ತದಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ ಇಪ್ಪತ್ನಾಲ್ಕು ಆಯಿತು ಅವಾಗ ಏನು ಮಾಡ್ತಾನವಂದ್ರೆ ಅವಾಗ ವಾಹನಗಳು ಇರಲಿಲ್ಲ ಅವಾಗ ಏನು ಮಾಡ್ತಿದ್ರು ಕುದುರೆ ಮೇಲೆ ಚಲಿಸ್ತಿದ್ರು ಹಾಗಾದ್ರೆ ಕುದುರೆ ಮ್ಯಾಗೆ ಎಷ್ಟು ಕಿಲೋಮೀಟ್ರ್ ಹೋಗ್ಯನ್ರೀ ಅರವತ್ನಾಲ್ಕು ಕಿಲೋಮೀಟ್ರ್ ರೀ ಬರ್ಕೋರಿ ಸೈಡಿಗೆ ಕುದುರೆ ಮ್ಯಾಗ ಅರವತ್ನಾಲ್ಕು ಕಿಲೋಮೀಟ್ರ್ ರೀ ಅವ ಗೊಬ್ಬರ ತರ್ಲಿಕ್ಕ ಸಿಕ್ಸ್ಟಿ ಫೋರ್ ಕಿಲೋಮೀಟರ್ ಅರವತ್ನಾಲ್ಕು ಕಿಲೋಮೀಟ್ರ್ ಹೋಗ್ಯಾರ ಹಾಗಾದ್ರೆ ಇಲ್ಲಿ ನೋಡಿ ಭತ್ತದಲ್ಲಿ ಇಪ್ಪತ್ನಾಲ್ಕಾದ್ರೆ ಚಿಂಪಾಂಜಿಯಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ ನಲ್ವತ್ತೆಂಟಿದೆ ಆ ಗೊಬ್ಬರ ನಂಬರು ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರ್ತಾರೆ ಸೊ ನಾವು ನೆಕ್ಸ್ಟ್ ನೋಡ್ತಕ್ಕಂಥದ್ದು ಮಾನವನಲ್ಲಿ ಕಂಡು ಬರ್ತಕ್ಕಂಥ ವರ್ಣತಂತುಗಳ ಸಂಖ್ಯೆ ಫೋರ್ಟಿ ಸಿಕ್ಸ್ ಇದೆ ತದನಂತರದಲ್ಲಿ ಗೊರಿಲ ಜೀವಕೋಶದಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ ಫೋರ್ಟಿ ಏಟ್ ಇದೆ ಬಂಧುಗಳೇ ತದನಂತರದಲ್ಲಿ ಕುದುರೆ ಇದೆ ಎಷ್ಟು ಕಿಲೋಮೀಟರ್ ಒಳಗೆನ ಅರವತ್ನಾಲ್ಕು ಕಿಲೋಮೀಟ್ರ್ ಹೋಗೇನ ಕುದುರೆ ಒಂದು ಜೀವಕೋಶದಲ್ಲಿ ಕಂಡು ಬರುವಂಥ ವರ್ಣತಂತುಗಳ ಸಂಖ್ಯೆ ಸಿಕ್ಸ್ಟಿ ಫೋರ್ ಆಗಿದೆ ಸರಿನಾ ಈ ರೀತಿಯಾಗಿ ನಿಮ್ಮದೇ ಆಗಿರ್ತಕ್ಕಂಥ ಹಲವಾರು ಕೋಡ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಹೋದ್ರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಿಡ್ ಆಗ್ತದೆ ಎಲ್ಲರೂ ಕೂಡ ನಮ್ಮ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈಗಾಗಲೇ ಹಲವಾರು ವೀಡಿಯೋಸ್ಗಳು ಅಪ್ಲೋಡ್ ಆಗಿವೆ ಸೊ ಎಲ್ಲರೂ ಕೂಡ ನೋಡಿ ಇದರ ಒಂದು ಸದುಪಯೋಗನ ರಾಜ್ಯದ ಎಲ್ಲ ಸ್ಪರ್ಧಾ ಮಿತ್ರರು ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಒಂದು ಸದುಪಯೋಗನ ಪಡ್ಕೋರಿ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸದಾಗಿ ನೋಡ್ಕೋತೀರಿ ಸಬ್ಸ್ಕ್ರೈಬ್ ಆಗಿರಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ ಮುಖಾಂತರ ಸದಾ ನೋಟಿಫೈ ಆಗಿರಿ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದ್ರ ಜೊತೆಗೆ ಶೇರ್ ಮಾಡೋದು ಮರಿಬೇಡಿ ಓಕೆ ನಮಸ್ಕಾರ ಎಲ್ರಿಗೂ ವಿಶ್ವವಾದಿ ಬೆಸ್ಟ್ ಯುವರ್ ಫ್ಯೂಚರ್